ओम शांति, ओम शांति, ओम शांति। ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 7 ಏಪ್ರಿಲ್ 2021. ಮೀಟೆ ಬಚ್ಚೆ ಬಾಪ್ ದೂರ್ ದೇಶ ಸೆ ಆಯೆ ಹೇ ತುಮ್ ಬಚ್ಚೋ ಕೇ ಲಿಯೇ ನಯಾ ರಾಜ್ಯ ಸ್ಥಾಪನ ಕರ್ನೆ ತುಮ್ ಅಭಿ ಸ್ವರ್ಗ ಕೇ ಲಿಯೇ ಲಾಯಕ್ ಬನ್ ರಹೇ ಹೋ. ಮಧುರ ಮಕ್ಕಳೇ, ಬಾಬಾ ದೂರದೇಶದಿಂದ ಬಂದಿದ್ದಾರೆ ಮಕ್ಕಳಿಗೋಸ್ಕರ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಲು. ನೀವೀಗ ಸ್ವರ್ಗಕ್ಕೆ ಯೋಗ್ಯರಾಗ್ತಾ ಇದ್ದೀರಿ. ಪ್ರಶ್ನೆ, ಜಿನ್ ಬಚ್ಚೋ ಕಾ ಶುಭಾಬಾ ಮೇ ಅಟೂಟ್ ನಿಶ್ಚಯ ಹೇ ಉನ್ಕಿ ನಿಶಾನಿ ಕ್ಯಾ ಹೋಗಿ? ಉತ್ತರ,
वह आंख बंद करके बाबा की श्रीमत पर चलते रहेंगे जो आज्ञा मिले। अभी ख्याल भी नहीं आएगा कि इसमें कुछ नुकसान ना हो जाए, क्योंकि ऐसे निश्चय बुद्धि बच्चों का रिस्पॉन्सिबल बाप है। प्रश्न केळ्तारे बाबा, ಯಾವ ಮಕ್ಕಳಿಗೆ ಶಿವಬಾಬನ ಮೇಲೆ ಅಟೂಟವಾದ ನಿಶ್ಚಯ ಇರ್ತದೆ ಅಂಥವರ ಲಕ್ಷಣ ಏನು? ಉತ್ತರ ಹೇಳ್ತಾರೆ ಬಾಬಾ, ಅವರು ಕಣ್ಣು ಮುಚ್ಚಿ ತಂದೆ ಶ್ರೀಮತ್ತಂತೆ ನಡೀತಾ ಇರ್ತಾರೆ, ಏನೇ ಆಜ್ಞೆ ಸಿಗಲಿ ಎಂದಿಗೂ ಇಂಥ ವಿಚಾರನೂ ಬರೋದಿಲ್ಲ. ಇದರಿಂದ ಎಲ್ಲಿ ನುಕ್ಸಾನ್ ಆಗ್ತದೋ ಏನೋ, ಯಾಕೆಂದರೆ ಇಂಥ ನಿಶ್ಚಯ ಬುದ್ಧಿ ಮಕ್ಕಳ ರೆಸ್ಪಾನ್ಸಿಬಲ್ ಶಿವಬಾಬಾಗಿರ್ತಾರೆ. ಕಣ್ಣು ಮುಚ್ಚಿ ತಂದೆ ಶ್ರೀಮದ್ದಂತೆ ನಡೀತಾ ಇದ್ದಾರೆ ಅಂತಂದರೆ, ಏನೇ ಬಾಬಾ ಆಜ್ಞೆ ಕೊಟ್ಟರು ನಡೀತಾ ಇರ್ತಾರೆ ಅಂತಂದಮೇಲೆ ಅವರ ಜವಾಬ್ದಾರಿ ಶಿವಬಾಬಾ ತಗೊಳ್ತಾರೆ. ಆ ರೀತಿ ನಡಿಬೇಕಾದ್ರೆ ಎಷ್ಟು ನಿಶ್ಚಯ ಬುದ್ಧಿ ಇರಬೇಕು, ಪುನಃ ನಿಶ್ಚಯಕ್ಕ ಬಲ್ ಮಿಲ್ ಜಾತಾರೆ. ಅವರು ಇಟ್ಟುಕೊಂಡಿರುವಂಥ ನಿಶ್ಚಯಕ್ಕೆ ಬಲನು ಸಿಗ್ತದೆ. ಅವಸ್ಥೆ ಅವರದು ಅಚಲ ಅಡೋಲ ಆಗಿರ್ತದೆ. ಅವಸ್ಥಾ ಅಡೋಲ್ ಅವ್ರ ಅಚಲ್ ಹೋ ಜಾತಿ. ಗೀತೆ, ತುಮಿ ಹೋ ಮಾತಾ ತುಮಿ ಪಿತಾ ಹೋ, ಓಂ ಶಾಂತಿ. ಯಹ ಮಹಿಮಾ ಕಿಸ್ಕಿ ಸುನಿ ಕೇಳ್ತಾರೆ ಬಾಬ. ಇವತ್ತಿನ ಹಾಡು ನೀವೇ ತಾಯಿ ನೀವೇ ತಂದೆ ಅಂತ ಹೇಳ್ತೀವಿ, ಈ ಮಹಿಮೆ ಯಾರ್ದು ಕೇಳಿದ್ರಿ? ಜಿಸ್ಕೋ ಸಿವಾಯ್ ತುಂಬ ಚೊಂಕೆ ದುನಿಯಾ ಮೇ ಅವ್ರ ಕೋಯಿ ಜಾನ್ತೆ ನೈ. ಇದು ಯಾರ ಮಹಿಮೆ ಅನ್ನುವಂಥದ್ದು ಮಕ್ಕಳಾದಂಥ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಶಿವಬಾಬ. ಯಾ ಹೇ ಉಂಚ್ತೆ ಉಂಚ್ ಬಾಪ್ ಕಿ ಮಹಿಮೆ, ನಿಮಗೆ ಗೊತ್ತಿದೆ ಇದು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮಹಿಮೆ ಆಗಿದೆ. ಬಾಕಿ ಜಿಸ್ಕಿ ಬಿ ಮಹಿಮಾ ಕರ್ತೆ ಹೇ ವಾ ಫಾಲ್ತು ಹೋ ಜಾತ. ಬಾಬನ ಹೊರತು ಬೇರೆ ಏನೆಲ್ಲ ಮಹಿಮೆ ಮಾಡ್ತಾರೆ ಅದೆಲ್ಲ ಫಾಲ್ತು ಆಗಿದೆ ಅಂತಾರೆ ಬಾಬಾ. ಊಂಚ್ತೆ ಊಂಚೆ ಕಿ ಬಾಪ ಹೇ ಲೇಕಿನ್ ಬಾಪ್ ಕಿ ಪಹಚಾನ್ ಕೌನ್ ಕರೆ. ಅಂತ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಿಚಯ ಕೊಡೋರು ಯಾರು? ಸ್ವತಃ ತಾನೇ ಬಂದು ಆತ್ಮ ಮತ್ತು ತನ್ನ ಪರಿಚಯವನ್ನು ಕೊಡ್ತಾರೆ. ಯಾವ ಮನುಷ್ಯ ಮಾತ್ರರಿಗೂ ಆತ್ಮದ ಪರಿಚಯ ಇಲ್ಲ. ಬಲೆ ಹೇಳ್ಬೋದು ಮಹಾನ್ ಆತ್ಮ ಜೀವಾತ್ಮ ಶರೀರ ಯಾವಾಗ ಬಿಡ್ತಾರೋ ಅವಾಗ ಹೇಳ್ತಾರೆ ಆತ್ಮ ಹೊರಟೋಯ್ತು ಅಂತ. ಶವ ಆಗ್ಬಿಡ್ತು ಶರೀರ, ಆತ್ಮ ಅಂತೂ ಅವಿನಾಶಿಯಾಗಿದೆ ಅಂತಾರೆ ಬಾಬಾ. ವಹ ಕಭಿ ಕತಂ ನೈ ಹೋತ ಆತ್ಮ ಜೋ ಸ್ಟಾರ್ ಮಿಸಾಲ್ ಹೇ ವ ಅತಿ ಸೂಕ್ಷ್ಮ ಹೇ. ಆತ್ಮ ನಕ್ಷತ್ರದಂತೆ ಇರ್ತದೆ, ಅತಿ ಸೂಕ್ಷ್ಮವಾಗಿದೆ. ಈ ನಾಂಕುಂಸೆ ದೇಖನೆ ಮೇ ನಹಿ ಆತಿ ಹೇ, ಈ ಕಣ್ಣಿಂದ ನೋಡ್ಲಿಕ್ಕೂ ಸಾಧ್ಯವಾಗೋದಿಲ್ಲ. ಕರ್ತವ್ಯ ನೋಡಿದ್ರೆ ಎಲ್ಲ ಆತ್ಮನ್ನೇ ಮಾಡ್ತದೆ. ಗಡಿ ಗಡಿ ದೇಹಾಭಿಮಾನ್ ಮೇ ಆ ಜಾತಿ ತು ಕಹತೆ ಮೇ ಫಲಾನಾ ಹೂ ಯಾ ಕರ್ತಾ ಹೂ ಮೇ ಯಾ ಕರ್ತಾ ಹೂ. ಆದರೆ ಮಕ್ಕಳು ಬಾರಿ ಬಾರಿ ದೇಹಾಭಿಮಾನದಲ್ಲಿ ಬಂದ್ಬಿಡ್ತಾರೆ, ಹೇಳ್ತಾರೆ ನಾನು ಇಂಥವನಾಗಿದ್ದೇನೆ ನಾನು ಇದನ್ನು ಮಾಡ್ತೇನೆ. ವಾಸ್ತವಮ್ಮೆ ಕರ್ತಿ ಸಬ, ಆದರೆ ಮಾಡುವುದೆಲ್ಲ ಆತ್ಮನೇ ವಾಸ್ತವದಲ್ಲಿ. ಶರೀರಕ್ಕೆ ಕರ್ಮೇಂದ್ರಗಳಿದೆ. ಯ ಸಾಧು ಆದಿಬಿ ಜಾನ್ತೆ ಹೇ ಕಿ ಆತ್ಮ ಬಹು ಸೂಕ್ಷ್ಮ ಹೇ ಜೋ ಭ್ರುಕುಟಿಕೆ ಬೀಚ್ ಮೇ ರಾತಿ ಹೇ. ಸಾಧು ಇತ್ಯಾದಿಗಳು ಸಹ ತಿಳ್ಕೊಂಡಿದ್ದಾರೆ ಆತ್ಮ ಬಹಳ ಸೂಕ್ಷ್ಮ ಇದೆ, ಅದು ಭ್ರುಕುಟಿಯ ಮಧ್ಯದಲ್ಲಿರ್ತದೆ. ಪರಂತು ಉನ್ಕು ಯಹ ಜ್ಞಾನ ನೈಕಿ ಆತ್ಮಮೇಯ ಪಾರ್ಟ್ ಬಜಾನೆ ಕ ಸಂಸ್ಕಾರ ಹೇ. ಆದರೆ ಅವರಿಗೆ ಈ ಜ್ಞಾನ ಇಲ್ಲ, ಆತ್ಮನಲ್ಲಿ ಈ ಪಾತ್ರ ಅಭಿನಯಿಸುವಂತ ಸಂಸ್ಕಾರ ಇದೆ ಎಂದು. ಕೋಯಿ ಕಾತೆ ಹೇ ಆತ್ಮಮೇ ಸಂಸ್ಕಾರ ಹೋತೆ ನಹಿ, ಆತ್ಮ ನಿರ್ಲೇಪ ಹೇ. ಕೆಲವರು ಹೇಳುತ್ತಾರೆ ಆತ್ಮನಲ್ಲಿ ಸಂಸ್ಕಾರನೇ ಇರೋದಿಲ್ಲ, ಯಾಕಂದ್ರೆ ಆತ್ಮ ನಿರ್ಲೇಪ ಅಂತ ಹೇಳ್ಬಿಡ್ತಾರೆ. ಇನ್ನು ಕೆಲವರು ಹೇಳುತ್ತಾರೆ ಸಂಸ್ಕಾರ ಅನುಸಾರ ಜನ್ಮ ಇಲ್ಲ ಇಲ್ಲ ಇಲ್ಲ, ಸಂಸ್ಕಾರಕ್ಕೆ ತಕ್ಕಂತೆ ಜನ್ಮ ಸಿಗ್ತದೆ ಅಂತ ಹೇಳುತ್ತಾರೆ. ಮತ್ತು ಭೇದ ಬಹುದೇ
ಈ ರೀತಿ ಒಬ್ಬೊಬ್ಬರ ಮತ ಒಂದೊಂದು ರೀತಿ ಇದೆ. ಯಹ ಭಿ ಕಿಸ್ಕೋ ಪತಾ ನೀ ಕಿ ಕೌನ್ ಸಿ ಆತ್ಮಾಯೇ 84 ಜನಂ ಲೇತಿ ಹೈ. ಯಾವ ಆತ್ಮಗಳು 84 ಜನ್ಮ ತಗೊಳ್ತಾರೆ? ತುಮ್ ಜಾನ್ತೆ ಹೋ ಕಿ ಸೂರ್ಯವಂಶಿ ಕೋ ಹಿ 84 ಜನಂ ಕಾ ಚಕ್ಕರ್ ಲಗಾನಾ ಪಡ್ತಾ ಹೈ. ಆತ್ಮಾ ಹಿ 84 ಕಾ ಚಕ್ಕರ್ ಲಗಾಯಿ ಪತಿತ್ ಬಂತಿ ಹೈ. ಬಾಬೋರ್ ಹೇಳ್ತಾರೆ, ನಿಮಗೆ ಗೊತ್ತಿದೆ ಸೂರ್ಯವಂಶಿಗಳೇ 84 ಜನ್ಮದ ಚಕ್ರವನ್ನು ಸುತ್ತುತ್ತಾರೆ, ಆತ್ಮನೇ 84 ಜನ್ಮಗಳ ಚಕ್ರದಲ್ಲಿ ಬಂದು ಆಮೇಲೆ ಪತಿತ ಆಗ್ತದೆ. ಉನ್ಕೋ ಅಬು ಪಾವನ್ ಕೌನ್ ಬನಾಯಿ. ಈಗ ಪತಿತಾಗಿರುವ ಆತ್ಮನನ್ನು ಪಾವನ ಮಾಡೋರು ಯಾರು? ಪತಿತ್ ಪಾವನ್ ಊಂಚತೆ ಊಂಚೆ ಕಿ ಬಾಪ ಹೇ ಉನ್ಕಿ ಮಹಿಮಾ ಸಬ್ಸೆ ಊಂಚೆ. ಪತಿತ ಪಾವನ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬರೇ ತಂದೆ, ಅವನ ಮಹಿಮೆ ಎಲ್ಲರಿಗಿಂತಲೂ ಶ್ರೇಷ್ಠ. 84 ಜನಂ ಸಪ್ತೋ ನಹಿ ಲೇತೆ, ಪೀಚೆ ಆನೆ ವಾಲೆ ತೋ 84 ಜನಂ ಲೇ ನಾ ಸಕೆ. 84 ಜನ್ಮ ಎಲ್ಲರೂ ತಗೊಳ್ಳೋದಿಲ್ಲ, ಕೊನೆ ಕೊನೆಗೆ ಬರುವಂಥವ್ರು 84 ಜನ್ಮ ಹೇಗೆ ತಗೊಳ್ಳಿಕ್ಕೆ ಸಾಧ್ಯ? ಎಲ್ಲರೂ ಒಟ್ಟಿಗೆ ಬರೋದಿಲ್ಲ ಅಂತಾರೆ ಬಾಬು. ಯಾರು ಮೊಟ್ಟ ಮೊದಲು ಸತ್ಯುಗದಲ್ಲಿ ಬರ್ತಾರು? ಸೂರ್ಯವಂಶದಲ್ಲಿ, ಭಲೆ ಅವ್ರ ರಾಜ ಆಗಿರ್ಬೋದು ಅಥವಾ ಪ್ರಜೆ ಆಗಿರ್ಬೋದು, ಅವರೇ 84 ಜನ್ಮ ತಗೊಳ್ತಾರೆ. ಆಮೇಲೆ ಬರ್ತಾ ಬರ್ತಾ ಮನುಷ್ಯರದು ಬಹಳಷ್ಟು ವೃದ್ಧಿ ಆಗ್ತದೆ. ಆಮೇಲೆ ಬರುವಂತವ್ರು 83 ಅಥವಾ 80 ಜನ್ಮಗಳನ್ನು ತಗೊಳ್ತಾರೆ. ಆದರೆ ಸತ್ಯುಗದಲ್ಲಿ ಪೂರ್ಣ ಆಯುಷ್ಯ 150 ವರ್ಷ ಇರ್ತದೆ. ಯಾರು ಅಲ್ಲಿ ಜಲ್ದಿ ಸಾಯೋದಿಲ್ಲ. ಈ ಮಾತೆಲ್ಲ ಶುಭಾಪುರೇ ಕುಂತು ತಿಳಿಸ್ತಾರೆ. ಅಬಕ್ಕೋ ಈ ಪರಂಪಿತ ಪರಮಾತ್ಮ ಕೋ ನಹಿ ಚಾಂತೆ ಬಾಬಾ ಕಾತೆ ಹೇ ಕಿ ಜೈಸೆ ತುಮಾರಿ ಆತ್ಮ ಹೇ ವೈಸೆ ಮೇರಿ ಬಿ ಆತ್ಮ ಹೇ. ತುಮ್ ಸಿರ್ಫ್ ಜನನ್ ಮರಣ ಮೇ ಆತೆ ಹೋ, ಮೇ ನಹಿ ಆತಾ. ಮುಜೆ ಬುಲಾತೆ ಬಿ ತಬ್ ಹೇ ಜಬ್ ಪತಿತ್ ಬಂತೆ, ಜಬ್ ಬಹುತ್ ದುಃಖಿ ಹೋ ಜಾತೆ ತಬ್ ಬುಲಾತೆ. ಇಸ್ ಸಮಯ ತುಮ್ ಬಚ್ಚೋ ಕೋ ಶುಭಾಬಾ ಪಡಾ ರೈ. ಯಾರೂ ಸಹ ಪರಂಪಿತ ಪರಮಾತ್ಮನನ್ನು ತಿಳ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಥರ ಆತ್ಮನೇ, ನೀವು ಹೇಗಿದ್ದೀರೋ ನಾನು ಅದೇ ರೀತಿ ಆತ್ಮ ಆಗಿದ್ದೇನೆ. ಆದರೆ ನಾನು ಜನ್ಮ ಮರಣದಲ್ಲಿ ಬರೋದಿಲ್ಲ, ನೀವು ಬರ್ತೀರಿ. ನನ್ನನ್ನು ಯಾವಾಗ ಕರೀತಾರೆ ಅಂತಂದರೆ, ಮನುಷ್ಯರೆಲ್ಲ ಪತಿತರಾದಾಗ, ಬಹಳ ದುಃಖಿಗಳಾದಾಗ, ಈ ಸಮಯದಲ್ಲಿ ನಾನೇ ಬಂದು ಮಕ್ಕಳಿಗೆ ಓದಿಸ್ತಿದ್ದೇನೆ ಅಂತಾರೆ ಶಿವಬಾಬು. ಕೋಯಿ ಪೂಜತೆ ಹೇ ಯಾ ಕೈಸೆ ಮಾನೆ ಕಿ ಪರಮಾತ್ಮ ಆತೆ ಹೇ ತೋ ಉನ್ನೋಕೋ ಸಮಜಾನ ಹೇ ಕಿ ಸಬ್ ಪುಕಾರತೆ ಹೇ ಹೇ ಪತಿತ್ ಪಾವನಾವು ವಾತೋ ನಿರಾಕಾರ ಹೇ. ಉನ್ಕೋ ಅಪನಾ ಶರೀರ ನಹಿ ಹೇ, ಆನಾ ಭೀ ಹೇ ಪತಿತ್ ದುನಿಯಾ ಮೇ, ಪಾವನ್ ದುನಿಯಾ ಮೇ ತೋ ನಹಿ ಆಯೆಂಗೆ. ಐಸೆ ಸಮಜಾನಾ ಚಾಹಿಯೆ. ಯಹ ಭೀ ಸಮಜಾನಾ ಹೇ ಕಿ ಪರಮಾತ್ಮ ಇತನಾ ಛೋಟಾ ಹೇ ಜೈಸೆ ಆತ್ಮ ಛೋಟಿ, ಪರಂತು ವಹ ಹೇ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ್ ನಾಲೆಜ್ ಫುಲ್. ಕೆಲವರು ಕೇಳ್ತಾರೆ, ಪರಮಾತ್ಮ ಬಂದಿದ್ದಾನೆ ಅಂತ ನಾವು ಹೇಗೆ ಒಪ್ಕೊಳ್ಳೋದು? ಬಾಬಾ ತಿಳಿಸ್ತಾರೆ ಅವ್ರಿಗೆ ಈ ರೀತಿ ಹೇಳ್ರಿ, ನೀವು ಹೇ ಪತಿತ ಪಾವನ ಬಾ ಅಂತ ಹೇಳಿ ಕರಿತೀರಿ, ಅಂದಮೇಲೆ ಅವನ್ ನಿರಾಕಾರ ತನ್ನದೇ ಆದಂತ ಶರೀರ ಇಲ್ಲ, ಆದರೂ ಅವನು ಬರಬೇಕಾಗ್ತದೆ. ಈ ಪತಿತ ಜಗತ್ತಲ್ಲೇ ಬರಬೇಕು, ಪಾವನ ಜಗತ್ತಲ್ಲಂತೂ ಬರುವುದಿಲ್ಲ. ಇದನ್ನು ತಿಳಿಸ್ರಿ ಅವರಿಗೆ ಅಂತಾರೆ ಬಾಬಾ. ಪರಮಾತ್ಮ ಇಷ್ಟು ಸಣ್ಣ ಬಿಂದು ಆಗಿದ್ದರೆ ಯಾವ ರೀತಿ ನೀವು ಆತ್ಮ ಇದ್ದೀರಿ? ಆದರೆ ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪ ನಾಲೆಜ್ ಫುಲ್ ಆಗಿದ್ದಾರೆ ಅಂತ ತಿಳಿಸಿ. ಬಾಬಾ ತಿಳಿಸ್ತಾರೆ, ನೀವು ನನ್ನನ್ನು ಪರಂಪಿತ ಪರಮಾತ್ಮ ಅಂತ ಹೇಳ್ತೀರಿ, ಕರಿತೀರಿ ಅಂದಮೇಲೆ ಅವಶ್ಯವಾಗಿ ನಾನು ಬಂದೇ ಬರ್ತೀನಿ ಅಂತಾರೆ. ಗಾಯನನೂ ಇದೆ, ದೂರ್ ದೇಶ್ಕ ರಹನೆ ವಾಲ ಆಯಾ ದೇಶ್ ಪರಾಯ ಅಂತ ಹೇಳಿ ಗಾಯನನೂ ಇದೆ ಅಲ್ವಾ. ದೂರ ದೇಶದಲ್ಲಿರುವಂತಹ ಪರಮಾತ್ಮ ಪರಾಯ ದೇಶಕ್ಕೆ ಬಂದಿದ್ದಾನೆ ಅಂತ ಹೇಳಿ ಅಂದಮೇಲೆ ಪರಮಾತ್ಮ ಬಂದಿದ್ದಾನೆ ಅಂದಮೇಲೆ ಒಪ್ಕೊಳ್ಳೇಬೇಕು ತಾನೆ. ಅಭಿ ಬಾಪ್ ದ್ವಾರ ಮಾಲೂಮ್ ಪಡಾ ಹೇ ಕಿ ಅಭಿ ಹಮ್ ಪರಾಯ ದೇಶ್ ಅರ್ಥಾತ್ ರಾವಣ್ ಕೆ ದೇಶ್ ಮೇ ಹೇ. ಶುಭಾಬುರ ಮೂಲಕನೇ ನಮಗೀಗ ಗೊತ್ತಾಯ್ತು
ನಾವೀಗ ರಾವಣನ ದೇಶದಲ್ಲಿದ್ದೀವಿ, ಇದು ಪರದೇಶ. ಸತ್ಯ ತ್ರೇತಾಯುಗದಲ್ಲಿ ನಾವು ಈಶ್ವರ್ಯ ದೇಶ ಅಂದರೆ ನಮ್ಮದೇ ಆದಂಥ ದೇಶದಲ್ಲಿದ್ದೀವಿ, ಅಪನೇ ದೇಶ ಮೇಲೆ. ಆಮೇಲೆ ದ್ವಾಪರದಿಂದ ಹಿಡಿದು ಪರದೇಶ ಪರಾಯ ರಾಜ್ಯ ರಾವಣ ರಾಜ್ಯದಲ್ಲಿ ಬಂದ್ಬಿಟ್ಟಿದ್ದೇವೆ, ವಾಮ ಮಾರ್ಗದಲ್ಲಿ ಬಂದ್ಬಿಟ್ಟಿದ್ದೇವೆ. ಆಮೇಲೆ ಭಕ್ತಿನೂ ಶುರು ಮಾಡಿಬಿಟ್ಟಿವಿ. ಪೆಹಲೆ ಪೆಹಲೆ ಶುಭಾಬಾ ಕಿ ಭಕ್ತಿ ಕರ್ನೆ ಲಗ್ ಜಾತೆ ವೇ ಲೋಕ್ ಶಿವ ಕಾ ಇತನಾ ಬಡಾ ಲಿಂಗ ಬನಾತೆ ಹೇ ಪರಂತು ಇತನಾ ಬಡಾ ತೋ ವಾ ಹೇ ಹಿ ನಹಿ. ಭಕ್ತಿ ಏನೋ ಶುರು ಮಾಡಿದ್ವಿ, ಆದರೆ ಮೊಟ್ಟ ಮೊದಲು ಯಾರ್ದು ಭಕ್ತಿ ಮಾಡಿದ್ವಿ ಅಂದರೆ ಶಿವಪಾಪರ ಭಕ್ತಿ. ಅದರಲ್ಲೂ ದೊಡ್ಡ ಶಿವಲಿಂಗವನ್ನು ಮಾಡಿಬಿಟ್ಟಿದ್ದೀವಿ. ಆದರೆ ಅಷ್ಟು ದೊಡ್ಡ ಲಿಂಗು ನಾನಿಲ್ಲ ಅಂತಾರೆ ಪಾಪ, ಅಷ್ಟು ದೊಡ್ಡ ಸೈಜಲ್ಲಿ ನಾನಿಲ್ಲ. ಅಭಿ ತುಮ್ನೆ ಸಂಜಾ ಹೇ ಕಿ ಆತ್ಮ ಅವರು ಪರಮಾತ್ಮ ಮೇ ಕ್ಯಾ ಫರ್ಕ್ ಹೇ. ಈಗ ನಮಗೆ ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸ ಏನು ಅನ್ನೋದು ತಿಳಿದು ಬಂದಿದೆ ಶಿವಬಾಬರ ಮೂಲಕ. ವಹ ನಾಲೆಜ್ ಫುಲ್ ಸದಾ ಪಾವನ್ ಸುಖ ಕಾ ಸಾಗರ್ ಆನಂದ್ ಕಾ ಸಾಗರ್. ಶಿವಬಾಬಾ ನಾಲೆಜ್ ಫುಲ್ ಸದಾ ಪಾವನ ಸುಖ ಸಾಗರ ಆನಂದ ಸಾಗರ ಆಗಿದ್ದಾರೆ. ಇದು ಪರಮಾತ್ಮನ ಮಹಿಮೆಗಳು. ಪರಮಾತ್ಮನನ್ನು ಎಲ್ಲರೂ ಕರೆಯೋದು ಹೇ ಪತಿತ ಪಾವನ ಬಾ ಅಂತ ಹೇಳಿ. ಹಾಂ, ಪರಂಪಿತ ಪರಮಾತ್ಮ ಅವರು ಕಲ್ಪಕಲ್ಪನು ಬರ್ತಾರೆ, ದೂರ ದೇಶದಲ್ಲಿ ಇರುವಂಥ ಪ್ರಯಾಣಿಕನನ್ನು ಕರೀತಾರೆ, ಮಹಿಮೆನೂ ಹಾಡ್ತಾರೆ. ಪಾಪ ತಿಳಿಸ್ತಾರೆ, ಬ್ರಹ್ಮ ಸರಸ್ವತಿ ಕೋಬಿ ಬುಲಾತೆ ನಹಿ ಪುಕಾರ್ತೆ ಹೇ ನಿರಾಕಾರ ಪರಮಾತ್ಮಕೋ. ಈ ರೀತಿ ಬ್ರಹ್ಮ ಸರಸ್ವತಿಯನ್ನೇನು ಕರೆಯೋದಿಲ್ಲ, ಕರೆಯೋದು ನಿರಾಕಾರ ಪರಮಾತ್ಮನನ್ನು. ಆತ್ಮ ಬುಲಾತಿ ಹೇ ಕಿ ದೂರ್ ದೇಶಕ್ಕೆ ರಹನೆ ವಾಲೆ ಅಬ್ ಆವು ದೇಶ್ ಪರಾಯೆ ಕ್ಯೂಂಕಿ ಸಬ್ ಪತಿತ್ ಬನ್ ಚುಕೆ ಹೇ. ಆತ್ಮ ಕರೀತದೆ ದೂರ ದೇಶದಲ್ಲಿರುವಂಥ ತಂದೆ, ಬಾ ನೀನು ಪರಾಯ ದೇಶಕ್ಕೆ ಬಾ, ಯಾಕೆಂದರೆ ನಾವೆಲ್ಲ ಪತಿತರಾಗ್ಬಿಟ್ಟಿದ್ದೇವೆ. ಮೇ ಬಿ ಆಂಗ ತಬು ಜಬ್ ರಾವಣ್ ರಾಜ ಕತಂ ಹುನ. ಬಾಬಾ ಹೇಳ್ತಾರೆ, ನೀವು ಎಷ್ಟೋ ಸಮಯದಿಂದ ಕರೆದ್ರಿ, ಆದರೆ ನಾನು ಬರೋದು ಯಾವಾಗ ಅಂದರೆ ರಾವಣ ರಾಜ್ಯ ಸಮಾಪ್ತಿಯಾಗೋ ಸಮಯ ಬಂದಿರಬೇಕು, ಆವಾಗ ನಾನು ಬರ್ತೇನೆ. ಸಂಗಮ ಯುಗೆ ಇದು ಯಾರಿಗೂ ಸಹ ಗೊತ್ತಿಲ್ಲ. ಹೇಳ್ತಾರೆ ಅವರು ಪರಮಾತ್ಮ ಬಿಂದು ಆಗಿದ್ದಾರೆ. ಈಗಿನ ಕಾಲದಲ್ಲಿ ಈ ರೀತಿ ಹೇಳ್ತಾರೆ, ಆತ್ಮಾಸು ಪರಮಾತ್ಮ, ಪರಮಾತ್ಮಾಸು ಆತ್ಮ. ಆತ್ಮರೇ ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮ ದೋನೋ ಅಲಗ್ ಅಲಗ್ ಹೇ, ರೂಪ ದೋನೋ ಕಾ ಏಕ್ ಜೈಸಾ ಪರಂತು ಆತ್ಮ ಪತಿತ್ ಬಂತಿ ಹೇ, 84 ಜನ್ಮೋ ಕಾ ಪಾರ್ಟ್ ಬಜಾನ ಪಡ್ತಾ ಹೇ. ಪರಮಾತ್ಮ ಜನಂ ಮರಣ ರಹಿತ ಹೇ. ಆತ್ಮ ಪರಮಾತ್ಮ ಇಬ್ಬರು ಬೇರೆ ಬೇರೆ, ನೋಡ್ಲಿಕ್ಕೆ ಇಬ್ಬರ ರೂಪನೂ ಒಂದೇ ರೀತಿ ಇರ್ಬೋದು, ಆದರೆ ಆತ್ಮ ಪತಿತ ಆಗ್ತದಲ್ವಾ. 84 ಜನ್ಮಗಳ ಪಾತ್ರ ಅಭಿನಯ ಮಾಡ್ತದೆ, ಆದರೆ ಪರಮಾತ್ಮ ಜನ್ಮ ಮರಣ ರಹಿತ. ಒಂದು ವೇಳೆ ಆತ್ಮನೇ ಪರಮಾತ್ಮ ಆಗ್ಬಿಟ್ರೆ ಸತೋ ಪ್ರಧಾನ ಪರಮಾತ್ಮ ತಮೋ ಪ್ರಧಾನದಲ್ಲಿ ಬೇಕಾಗ್ತದೆ. ಸತೋ ಪ್ರಧಾನ ಪರಮಾತ್ಮ ತಮೋ ಪ್ರಧಾನ ಮೇ ಆತೆ ಹೇ ನಹಿ. ಈ ರೀತಿ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಹದ್ದು ಹೋನ ಸಖ್ಯ, ಇದು ಅಸಂಭವ ಅಂತಾರೆ ಪಾಪ. ಬಾಬಾ ಕಹತೆ ಹೇ ಕಿ ಮೇ ಆತಾ ಹೂ ಸರ್ವಾತ್ಮೋ ಕಿ ಸರ್ವಿಸ್ ಕರ್ನೆ ಮೇರ ಜನಂ ಬಿ ನಹಿ ಕಹ ಜಾತ. ನಾನು ಬರ್ತೇನೆ ಅಂತಾರೆ ಬಾಬಾ ಸರ್ವಾತ್ಮಗಳ ಸೇವೆ ಮಾಡಲಿಕ್ಕೆ. ಆಕ್ಚುವಲಿ ನಂದು ಜನ್ಮ ಅಂತನೂ ಹೇಳೋದಿಲ್ಲ. ನಾನು ಬರುದು ನರ್ಕವಾಸಿಗಳನ್ನು ಸ್ವರ್ಗವಾಸಿ ಮಾಡಲಿಕ್ಕೆ. ಪರಾಯ ದೇಶದಲ್ಲಿ ಬರ್ತೀನಿ ನಿಮಗೋಸ್ಕರ ಸ್ವರ್ಗ ಸ್ಥಾಪನೆ ಮಾಡಲಿಕ್ಕೆ ಅಂತಾರೆ ಬಾಬಾ. ಬಾಬಾ ಹಿ ಆಕರ್ ಹಮ್ಕೋ ಸ್ವರ್ಗಕ್ಕ ಲಾಯಕ್ ಬನಾತೆ ಯಹಬಿ ಸಮಜಾಯಕ್ಕಿ ಅವರ ಆತ್ಮ ಅಂಕ ಪಾರ್ಟ್ ಅಪನ ಅಪನ ಹೇ ಪರಮಾತ್ಮ ಜನಂ ಮರಣ ರಹಿತ. ಇದನ್ನೂ ತಿಳಿಸಿದರೆ ಬಾಬಾ ಎಲ್ಲ ಆತ್ಮಗಳ ಪಾತ್ರ ತಮ್ಮ ತಮ್ಮದೇ ಆಗಿದೆ, ಆದರೆ ಪರಮಾತ್ಮ ಜನನ ಮರಣ ರಹಿತ. ಆತೆ ಬಿ ಜರೂರ್ ಹೇ ತಪ್ತೋ ಶಿವರಾತ್ರಿ ಮನಾತೆ.
ಅವನು ಬಂದೇ ಬರ್ತಾನೆ ಬಂದಿದ್ದಾನೆ ಅನ್ಲಿ ಏನ್ ಗ್ಯಾರಂಟಿ ಅಂದ್ರೆ ಶಿವರಾತ್ರಿ ಆಚರಿಸ್ತೀವಲ್ವಾ ಆದ್ರೆ ಯಾವಾಗ ಬಂದಿದ್ದಾನೆ ಅನ್ನೋದು ಗೊತ್ತಿಲ್ಲದಿರ್ಬೋದು ಐಸೆ ಶಿವ ಜಯಂತಿ ಮನಾತಿಯ ಆದರೂ ಶಿವ ಜಯಂತಿಯನ್ನು ಆಚರಿಸ್ತಾರೆ ಯಾವಾಗ ಬಂದಿದ್ದಾನೆ ಅಂತ ಗೊತ್ತಿಲ್ಲ ಅಂದ್ರೂ ಶಿವ ಜಯಂತಿ ಅಂತೂ ಆಚರಿಸ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬರ್ತಾರೆ ಬಾಬಾ ಸ್ವರ್ಗ ಸ್ಥಾಪನೆ ಮಾಡಲಿಕ್ಕೆ ಪತಿತರನ್ನು ಪಾವನ ಮಾಡಲಿಕ್ಕೆ ಅವಶ್ಯ ಸಂಗಮ ಯುಗದಲ್ಲೇ ಬರಬೇಕಾಗ್ತದೆ ಪಾವನ ಸೃಷ್ಟಿ ಅಂದ್ರೆ ಸ್ವರ್ಗ ಕಾತೆಹೆ ಪತಿ ಪಾವನಾವೋ ಫಿರ್ ಜರೂರ್ ಪತಿ ದುನಿಯಾಕ್ಕೆ ವಿನಾಶ ಕಾ ಸಮಯ ಹೋಗಾ ತಬ್ ಹಿ ಪಾವನ್ ದುನಿಯಾ ಸ್ಥಾಪನ್ ಕರಿ ಪತಿತ ಪಾವನ ಬಾಂತ್ ಹೇಳಿ ಕರೀತಾರೆ ಅಂದಮೇಲೆ ಪತಿತ ಜಗತ್ತಲ್ಲೇ ಬರಬೇಕಲ್ವಾ ಪತಿತ ಜಗತ್ತನ್ನು ವಿನಾಶ ಮಾಡಲಿಕ್ಕೆ ಬರಬೇಕು ಇದು ಪತಿತ ಜಗತ್ತಿನ ವಿನಾಶದ ಸಮಯವಾಗಿದೆ ಪಾವನ ಜಗತ್ತಿನ ಸ್ಥಾಪನೆ ಮಾಡ್ತೇನೆ ಯುಗೇ ಯುಗೆ ನಾನು ಬರುವುದಿಲ್ಲ ನಾನು ಸಂಗಮ ಯುಗದಲ್ಲಿ ಪತಿತ ಜಗತ್ತನ್ನು ಪಾವನ ಮಾಡ್ತೇನೆ ಇದು ಪರಾಯ ದೇಶ ಅಂದ್ರೆ ರಾವಣನ ದೇಶ ಆಗಿದೆ ಆದರೆ ಇದು ಯಾವ ಮನುಷ್ಯನಿಗೂ ಗೊತ್ತಿಲ್ಲ ಈಗ ನಡೀತಾ ಇರೋದು ರಾವಣ ರಾಜ್ಯ ಅಂತ ಯಾವಾಗಿಂದ ಇದು ರಾವಣ ರಾಜ್ಯ ಶುರುವಾಯಿತು ಯಾರಿಗೂ ಗೊತ್ತಿಲ್ಲ ಮೊಟ್ಟ ಮೊದಲು ಬಹಳ ಮುಖ್ಯವಾದಂತಹ ಮಾತು ಆತ್ಮ ಮತ್ತು ಪರಮಾತ್ಮನ ರಹಸ್ಯವನ್ನು ತಿಳಿಸುವುದು ಆಮೇಲೆ ತಿಳಿಸಬೇಕು ಕಲ್ಪದ ಸಂಗಮ ಯುಗದಲ್ಲಿ ಬರ್ತಾನೆ ಪಾವನ ಮಾಡಲಿಕ್ಕೆ ಅಂತ ಯಾರು ಶಿವ ಬಾಬಾ ಯಾ ಕಾಮ್ ಉನ್ಕಾ ಹಿ ಹೇ ನಾ ಕಿ ಶ್ರೀ ಕೃಷ್ಣ ಈ ಕೆಲಸ ಶಿವ ಬಾಬಂದೇ ಹೊರತು ಕೃಷ್ಣಂದಲ್ಲ ಶ್ರೀಕೃಷ್ಣ ತಾನೇ ಸ್ವತಃ 84 ಜನ್ಮ ತಗೊಂಡು ಕೆಳಗಿಳಿತಾ ಬರ್ತಾನೆ ಸೂರ್ಯವಂಶದವರು ಎಲ್ಲರೂ ಕೆಳಗಿಳಿತಾ ಬರ್ತಾರೆ ಒಂದೇ ಸಮಯದಲ್ಲಿ ಸ್ವರ್ಗ ಮತ್ತು ನರಕ ಇರ್ಲಿಕ್ಕಾಗುವುದಿಲ್ಲ ಒಂದೇ ಸಮಯದಲ್ಲಿ ವೃಕ್ಷ ಅರ್ಧ ತಾಜಾ ಅರ್ಧ ಹಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ವೃಕ್ಷ ಒಂದೇ ಜಡ್ಜಡೀಭೂತ ಅವಸ್ಥೆ ಆಗ್ಬಿಟ್ಟಿದೆ ಎಲ್ಲರದೂ ಇದೇ ಅವಸ್ಥೆ ಅಂತಾರೆ ಪಾಪ ಕಲ್ಪದ ಆಯುಷ್ಯವನ್ನು ಯಾವ ಮನುಷ್ಯನು ತಿಳ್ಕೊಂಡಿಲ್ಲ ಶಾಸ್ತ್ರದಲ್ಲಂತೂ ಉದ್ದಾಗ್ಲೇ ಆಯುಷ್ಯವನ್ನು ಕೊಟ್ಬಿಟ್ಟಿದ್ದಾರೆ ಇದು ಬಾಬಾನೇ ಬಂದು ತಿಳಿಸ್ತಾರೆ ಇದರಲ್ಲಿ ಯಾವ ಪ್ರಶ್ನೆನೂ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ರಚಯಿತ ತಂದೆ ಸತ್ಯನೇ ಹೇಳ್ತಾರಲ್ವಾ ನಾವು ಇಷ್ಟೆಲ್ಲ ಬೀಕೆಗಳಿದ್ದೀವಿ ಅಂದಮೇಲೆ ಒಪ್ಕೊಳ್ಬೇಕು ತಾನೆ ಅವಶ್ಯವಾಗಿ ಯಾವಾಗ ಒಪ್ಕೊಳ್ತಾರೆ ಹಾಗೆ ಚಲ್ ಜಬ್ ನಿಶ್ಚಯ ಹೋಗಾತೋ ಸಮಜ್ ಮೇ ಬಿ ಆಚಾಯ ಮುಂದೆ ಹೋಗ್ತಾ ಹೋಗ್ತಾ ನಿಶ್ಚಯ ಬಂದ್ಬಿಡುತ್ತದೆ ಆಗ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಪೆಹಲೆ ಪೆಹಲೆ ಮನುಷ್ಯಕ್ಕೆ ಯಾ ಸಮಜಾನ ಹೇ ಕಿ ಪರಮಪಿತ ಪರಮಾತ್ಮ ನಿರಾಕಾರ ದೂರ್ ದೇಶ ಸೇ ಆಯೇ ಹೇ ಮೊಟ್ಟ ಮೊದಲು ಮನುಷ್ಯರಿಗೆ ಇದನ್ನು ತಿಳಿಸ್ಬೇಕು ಪರಮಪಿತ ಪರಮಾತ್ಮ ನಿರಾಕಾರ ದೂರ ದೇಶದಿಂದ ಬರ್ತಾರೆ ಪರಂತು ಕಿ ಶರೀರ ಮೇ ಆಯೇ ಆದ್ರೆ ಯಾವ ಶರೀರದಲ್ಲಿ ಬರ್ತಾನೆ ಸೂಕ್ಷ್ಮವತನ್ಮೆ ಆಕರ್ ಕ್ಯಾ ಕರೆಂಗೆ ಸೂಕ್ಷ್ಮವತನದಲ್ಲಿ ಬಂದು ಏನ್ ಮಾಡ್ತಾನೆ ಜರೂರ್ ಯಹ ಆನ ಪಡೆ ಪ್ರಜಾಪಿತ ಬ್ರಹ್ಮಾಭಿ ಯಹ ಚಾಯೆ ಅವಶ್ಯವಾಗಿ ಇಲ್ಲೇ ಬರಬೇಕಾಗ್ತದೆ ಪ್ರಜಾಪಿತ ಬ್ರಹ್ಮನು ಇಲ್ಲೇ ಇದ್ದಾರೆ ಬ್ರಹ್ಮ ಕಾ ಕೌನ್ ಹೇ ಯಹ ಬಿ ಪಾಪೇಟ್ ಸಂಚಾ ಜಿಸ್ಮೇ ಪ್ರವೇಶ್ ಕಿಯಾ ಹೇ ವಹ ಅಪನೇ ಜನ್ಮಕ್ಕೂ ನಹೀ ಜಾನ್ತೆ ಥೆ ಬಚ್ಚೆ ಭಿ ನಹೀ ಜಾನ್ತೆ ಥೆ ಬ್ರಹ್ಮ ಅಂದ್ರೆ ಯಾರು ಇದನ್ನು ಸಹ ತಂದೆ ತಿಳಿಸ್ಕೊಟ್ಟಿದ್ದಾರೆ ಕುಂತು ಇದರಲ್ಲಿ ಯಾರಲ್ಲಿ ಪ್ರವೇಶ ಆಗಿದ್ದರು ಅವರಿಗೇನೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿರಲಿಲ್ಲ ಅಂದ ಮೇಲೆ ಮಕ್ಕಳಿಗೆ ಹೆಂಗ್ ಗೊತ್ತಿರ್ತದೆ ಬಚ್ಚೆ ಭಿ ತಬ್ಬಂತೆ ಹೇ ಚಪ್ಮೆ ಅಡಾಪ್ಟ್ ಕರ್ತ ಮಕ್ಕಳು ಸಹ ಯಾವಾಗ ಆಗ್ತಾರೆ ಅಂದ್ರೆ ನಾನು ಅಡಾಪ್ಟ್ ಮಾಡಿಕೊಂಡಾಗ ಮೇ इन सहित बच्चों को समझाता हूं कि क्या तुम अपने जन्मों को भूल गए हो नानी साकार तंदे अंदर ब्रह्मा तंदे सहित मक्कल हेल्ता निम्म जन्म बग्गे मर्तो बिटिदीरा सृष्टिया चक्र पूर्ण आगिदे मत्ते रिपीट आगतदे बाबोर हेल्तारे नानु बंदिदेने पावन माडलिक्के ರಾಜ್ಯೋಗ ಕಲಿಸ್ಲಿಕ್ಕೆ
ಪಾವನಾಗುವಂತ ದಾರಿ ಮತ್ತ್ಯಾವುದೂ ಇಲ್ಲ. ಅಗರ್ ಯಹರಾಜ್ ಮನುಷ್ಯ ಜಾನ್ತೆ ತೋ ಗಂಗಾ ಆದಿ ಪರ್ ಸ್ನಾನ್ ಕರ್ನೆ ಮೇಲೆ ಆದಿ ಪರ್ ಜಾತಿನೆ. ಒಂದು ವೇಳೆ ಈ ರಹಸ್ಯ ಮನುಷ್ಯರಿಗೇನಾದರೂ ಗೊತ್ತಾಗಿಬಿಟ್ರೆ ಯಾರೂ ಗಂಗೆಗೆ ಹೋಗಿ ಸ್ನಾನ ಮಾಡ್ತಿರ್ಲಿಲ್ಲ, ಮೇಳ ಇತ್ಯಾದಿಗೆಲ್ಲ ಹೋಗ್ತಿರ್ಲಿಲ್ಲ. ಇನ್ ಪಾನಿಕಿ ನದಿಯೊಮ್ಮೆ ತೋ ಸದೈವ್ ಸ್ನಾನ ಕರ್ತೇವೆ. ನೀರಿನ ನದಿಗಳಲ್ಲಂತೂ ಯಾವಾಗಿಂದಲೂ ಸ್ನಾನ ಮಾಡ್ತಾ ಬಂದಿದ್ದಾರೆ, ದ್ವಾಪರದಿಂದ ಹಿಡಿದು ಮಾಡ್ತಾ ಬಂದಿದ್ದಾರೆ. ಸಮಸ್ತೆ ಹೇಗಿ ಗಂಗಾ ಮೇ ಡುಬ್ಕಿ ಮಾರ್ನಿಸೆ ಪಾಪ ನಾಶೋಂಗೆ. ಎಷ್ಟೋ ಮನುಷ್ಯರು ಈ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಗಂಗೆಯಲ್ಲಿ ಮುಳುಗಿ ಬರೋದ್ರಿಂದ ನಮ್ಮ ಪಾಪ ನಾಶ ಆಗ್ತದೆ ಅಂತ. ಪರಂತು ಕೋಯಿ ಕಿವಿ ಪಾಪ ನಾಶ ನೀ ಹೋಗ್ತೆ. ಆದರೆ ಪರಮಾತ್ಮ ತಿಳಿಸ್ತಿದರೆ ಪಾಪನಾಶ ಯಾರ್ದು ಆಗೋದಿಲ್ಲ. ಅದರಿಂದ ಮೊಟ್ಟ ಮೊದಲು ಆತ್ಮ ಮತ್ತು ಪರಮಾತ್ಮನ ರಹಸ್ಯ ಎಲ್ಲರಿಗೂ ತಿಳಿಸ್ಬೇಕು. ಆತ್ಮನೇ ಪರಮಾತ್ಮನಾದ ತಂದೆಯನ್ನು ಕರೀತದೆ, ಅವನು ನಿರಾಕಾರ, ಆತ್ಮನು ನಿರಾಕಾರ. ಈ ಆರ್ಗನ್ಸಿನ ಮೂಲಕ ಆತ್ಮ ಕರೀತದೆ. ಭಕ್ತಿಯ ನಂತರ ಭಗವಂತ ಬರಲೇಬೇಕು, ಇದು ಡ್ರಾಮಾದಲ್ಲಿ ಪಾತ್ರ ಇದೆ. ಆಪ್ಕಾ ತೇ ಮುಜೆ ನೈ ದುನಿಯಾ ಸ್ಥಾಪನ್ ಕರ್ನೆ ಆನಾ ಪಡ್ತಾ ಹೇ. ಶಾಸ್ತ್ರೋ ಮೇ ಭೀ ಹೇ ಕಿ ಭಗವಾನ್ ಕೋ ಸಂಕಲ್ಪುಟ ತೋ ಜರೂ ಡ್ರಾಮಾ ಪ್ಲಾನ್ ಅನುಸಾರ ಸಂಕಲ್ಪುಟ ಹೋಗ. ಆಗೇ ಇನ್ ಬಾತೋಂ ಕೋ ತೋಡೆ ಹೀ ಸಮಸ್ತೆ ದಿನ ಪ್ರತಿದಿನ ಸಮಸ್ತೆ ಜಾತೆ ಹೀ. ಬಾಬಾ ಕಾತೆ ಮೇ ತುಮಕೋ ನೈ ನೈ ಗುಹ್ಯತೆ ಗುಹ್ಯ ಬಾತೆ ಸುನಾತಾ ಸುನ್ತೆ ಸುನ್ತೆ ಸಮಸ್ತೆ ಜಾತೆ ಹೇ. आगे ऐसे नहीं कहते थे कि शिव बाबा पढ़ाते हैं. बाबा मक्कली हेळ्तारे नानु होस जगत्तन्नु स्थापने माड्लिक्के बरबेकागुत्तदे. शास्त्रगळल्लू सह इदे, भगवंतनिगे संकल्प बंतु अवश्यवागि ड्रामा प्लान अनुसारवागि संकल्प बंदिर्तदल्वा. हिंदेल्ल ई मातुगळ बग्गे नावु तिळ्कोंडिरलिल्ल. ದಿನ ದಿನ ಕಳೆದಂತೆ ತಿಳ್ಕೊಳ್ತಾ ಹೋಗ್ತೇವೆ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಹೊಸ ಹೊಸ ಗುಹ್ಯಾತಿ ಗುಹ್ಯ ರಹಸ್ಯಯುಕ್ತ ಮಾತುಗಳನ್ನು ಹೇಳ್ತೇನೆ, ನೀವೆಲ್ಲ ತಿಳ್ಕೊಳ್ತಾ ಹೋಗ್ತೀರಿ. ಹಿಂದೆ ನಮಗೆ ಇದು ಗೊತ್ತಿರಲಿಲ್ಲ, ಶಿವಬಾಬಾ ಓದಿಸ್ತಾರೆ ಅಂತ. ಅವತ್ತು ಅಚ್ಚಿ ರೀತಿ ಸಮಜ್ ಗಯೇ ಔರ್ ಬಿ ಸಮಜ್ನೇ ಕಾ ಬಹುತ್ ಪಡ. ಈಗ ಒಳ್ಳೆ ರೀತಿ ಎಲ್ಲ ತಿಳ್ಕೊಂಡಿದ್ದೀರಿ, ಆದರೆ ಇನ್ನ ತಿಳಿದುಕೊಳ್ಳೋದು ಬಹಳಷ್ಟು ಇದೆ. ರೋಜ್ ಸಮಜಾತೆ ರಾತೆ ಕಿ ತುಮಕೋ ಕೈಸೆ ಕಿಸ್ಕೋ ಸಮಜಾನ ಚಾಯೆ. ಪ್ರತಿದಿನ ಮುರುಳಿಗಳಲ್ಲಿ ಹೇಳ್ತಿರ್ತಾರೆ ಬಾಬು, ಯಾವ ರೀತಿ ಮತ್ತೊಬ್ಬರಿಗೆ ಹೇಳಬೇಕು, ಹೇಗೆ ಹೇಳಬೇಕು. ಪೆಹ್ಲೆ ಯಹ ನಿಶ್ಚಿ ಕರೆ ಕಿ ಬೇಹದ ಕಾ ಬಾಪ್ ಸಮಜಾತೆ ಹೇ ತೋ ಆ ಜರೂರ್ ಸತ್ಯ ಬತಾಯಂಗೆ. ಮೊಟ್ಟ ಮೊದಲು ಮಕ್ಕಳಿಗೆ ಇದು ನಿಶ್ಚಯ ಆಗ್ಬೇಕು, ನನಗೆ ಬೇಹದ್ದಿನ ತಂದೆನೇ ಇದನ್ನೆಲ್ಲ ತಿಳಿಸ್ತಾ ಇದ್ದಾರೆ, ಅವರು ಹೇಳ್ತಾರೆ ಅಂದಮೇಲೆ ಅದು ಸತ್ಯವನ್ನೇ ಹೇಳುತ್ತಾರೆ ಅನ್ನುವಂಥದ್ದು ನಿಶ್ಚಯ ಆಗಿರಬೇಕು. ಕಿಸ್ಮೆ ಮೋಜನೆ ಕಿವಿ ಬಾಧೆ, ಇದರಲ್ಲಿ ಯಾವುದೇ ಗೊಂದಲ ಮಾಡಿಕೊಳ್ಳುವಂಥದ್ದೇನಿಲ್ಲ. ಆದರೂ ಕೆಲವು ಮಕ್ಕಳು ಪಕ್ಕ ಇದ್ದಾರೆ, ಕೆಲವರು ಕಚ್ಚೆ ಇದ್ದಾರೆ. ಕಚ್ಚಾ ಹೇತು ಕೋಯಿಕೋ ಸಂಜಾನ ಹಿಸ. ಯಾವ ಮಕ್ಕಳು ಕಚ್ಚಾ ಇರ್ತಾರೋ ಅವರು ಇನ್ನೊಬ್ಬರಿಗೂ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ. ಯಾತೋ ಸ್ಕೂಲ್ ಮೇ ಬಿ ನಂಬರ್ ವಾರ್ ಹೋಗ್ತೆ. ಯಾವ ರೀತಿ ಶಾಲೆಯಲ್ಲಿ ನಂಬರ್ ವಾರ್ ಇರ್ತದೆ. ಬಹುತೋಂಕು ಯಾ ಸಂಶಯ ಪಡ್ತಾ ಕಿ ಹಮ್ ಕೈಸೆ ಸಂಜೆ ಕಿ ಪರಂಪಿತ ಪರಮಾತ್ಮ ಆಕರ್ ಪಡಾತೆ ಹೇ ಕ್ಯೋಂಕಿ ಉನ್ನೊಂಕಿ ಬುದ್ಧಿ ಮೇ ಹೇ ಶ್ರೀಕೃಷ್ಣನೇ ಜ್ಞಾನ ಸುನ. ಎಷ್ಟೋ ಜನರಿಗೆ ಇನ್ನೂ ಸಂಶಯ ಇರ್ತದೆ, ಹೇಗೆ ಪರಂಪಿತ ಪರಮಾತ್ಮ ಬಂದು ಓದಿಸ್ತಾರೆ ಅಂತ. ಯಾಕೆ ಅವರಿಗೆ ಸಂಶಯ ಅಂತಂದ್ರೆ, ಅವರ ಬುದ್ಧಿಯಲ್ಲಿ ಶ್ರೀಕೃಷ್ಣನೇ ಜ್ಞಾನ ಹೇಳಿದನೆ, ಗೀತೆನ್ ಹೇಳಿದಾನೆ ಅಂತ ಇರ್ತದೆ. ಅಬ ಪತಿ ಪಾವನ್ ಅಭಿ ಪತಿ ದುನಿಯಾ ಮೇತು ಕೃಷ್ಣ ಅನಾಸಕ್ಕೆ. ಆದರೆ ಬಾಬಾ ಹೇಳ್ತಾರೆ, ಪದ ಜಗತ್ತಲ್ಲಿ ಕೃಷ್ಣ ಬರ್ಲಿಕ್ಕೆ ಹೇಗೆ ಸಾಧ್ಯ. ಯಹ ಉನ್ಕೋ ಸಿದ್ಧಕರೋ ಕಿ ಪರಮಾತ್ಮ ಕೋಹಿ ಆನ ಪಡ್ತಾ ಪತಿ ದುನಿಯಾ ಅವ್ರ ಪತಿ ಶರೀರ. ಯಾರ ಬುದ್ಧಿಯಲ್ಲಿ ಕೃಷ್ಣ ಅಂತಿದ್ದಾರೋ ಅವರಿಗೆ ಸಿದ್ಧ ಮಾಡಿ ಹೇಳಬೇಕು, ಪರಮಾತ್ಮನೇ ಬರಬೇಕಾಗ್ತದೆ, ಅದು ಪತಿತ ಜಗತ್ತು ಪತಿತ ಶರೀರದಲ್ಲಿ. ಪತಿತ ಜಗತ್ತಲ್ಲಿ ಕೃಷ್ಣ ಬರ್ಲಿಕ್ಕಾಗೋದಿಲ್ಲ. ಬಾಪ್ ಯಹ ಬಿ ಸಮಸ್ತೆ ಹೇಗೆ
हर एक की अपनी अपनी बुद्धि है। ಆದರೂ ಶುಭ ಹಬ್ಬ ತಿಳ್ಕೊಂಡಿದ್ದಾರೆ ಎಲ್ಲರದ್ದು ಅವರವರದೇ ಆದ ಬುದ್ಧಿ ಆಗಿದೆ. ಕೆಲವರು ಬೇಗ ತಿಳ್ಕೊಂಡ್ಬಿಡ್ತಾರೆ, ಜಿತನಾ ಹೋಸಕ್ಕೆ ಸಂಶಯ. ಆದರೂ ಮಕ್ಕಳು ಅವರವರದೇ ಬುದ್ಧಿ ಇದ್ರೂ ನೀವು ತಿಳಿಸುವುದಂತೂ ತಿಳಿಸಲೇಬೇಕು. ಬ್ರಾಹ್ಮಣ್ ಸಬ್ ಏಕ್ ಜೈಸಾ ನಹಿ ಹೋತೆ, ಆದರೆ ಬ್ರಾಹ್ಮಣರು ಸಹ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಪರಂತು ದೇಹಾಭಿಮಾನ್ ಬಚ್ಚೊಮೆ ಬಹುತ್, ದೇಹಾಭಿಮಾನ ಮಕ್ಕಳಲ್ಲಿ ಬಹಳ ಇದೆ. यह बाबा भी जानते हैं, बाबा तिलिस्तरे मक्कळल्ली देहाभिमान बहळ इदे. यह बाबा भी जानते हैं कि नंबर वार है, डायरेक्शन पर बच्चों को चलना पड़े. ब्रह्मा तंदेनु तिळ्कोंडिदारे एल्ल नंबर वार आगिदारे अंत. डायरेक्शन दंते मक्कळु नडिबेकल्ल. बड़ा बाबा जो कहे वह मानना चाहिए. ब्रह्मा तंदे हेळ्तारे, ದೊಡ್ಡ ತಂದೆ ಹೇಳುತ್ತಿದ್ದಾರೆ, ಶ್ರೇಷ್ಠವಾದ ತಂದೆ ಹೇಳುತ್ತಿದ್ದಾರೆ ಅಂತಂದ ಮೇಲೆ ಅವಶ್ಯವಾಗಿ ನಾವು ಒಪ್ಕೊಳ್ಬೇಕು. ಗುರುವೋ ಆದಿ ಗೀತೋ ಮಾನ್ತೆ ಆಯವೋ, ಭಕ್ತಿ ಮಾರ್ಗದಲ್ಲಿ ಗುರುಗಳ ಮಾತುಗಳನ್ನು ಒಪ್ಕೊಳ್ತಾ ಬಂದಿದ್ದೀರಿ ಅಂದಮೇಲೆ ಇವರೆಂಥ ಶ್ರೇಷ್ಠ ದೊಡ್ಡ ತಂದೆ ಆಗಿದ್ದಾರೆ. ಅಬು ಬಾಪ್ ಜೋ ಸ್ವರ್ಗ ಮೇಲೆ ಜಾನೆ ವಾಲ ಹೇ, ಉನ್ಕಿ ಬಾತ್ ತೋ ಆಂಕ್ ಬಂದ್ ಕರ್ ಮಾನಿ ಚಾಯ್. ತಂದೆ ಏನು ಸ್ವರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದಮೇಲೆ ಅವರ ಮಾತನ್ನು ನಾವು ಕಣ್ಣು ಮುಚ್ಕೊಂಡು ಒಪ್ಕೊಳ್ಬೇಕು. ಪರಂತು ಐಸೆ ನಿಶ್ಚಯ ಬುದ್ಧಿ ಹೇನು, ಆ ರೀತಿ ನಿಶ್ಚಯ ಬುದ್ಧಿ ಉಳ್ಳಂಥವ್ರು ಇಲ್ಲ ಅಂತಾರೆ ಬಾಬು. ಬಲ್ಲು ಉಸ್ಮೆ ನುಕ್ಸಾನ್ ಹೋ ವಾ ಫಾಯ್ದಾ ಹೋ ಮಾನ್ ಲೇನಾ ಚಾಯಿ. ಬಾಬು ಹೇಳ್ತಾರೆ ಅದರಲ್ಲಿ ನಿಮಗೆ ಲಾಭನೇ ಇರ್ಬೋದು ಅಥವಾ ನಷ್ಟನೇ ಇರ್ಬೋದು, ಆದರೆ ಒಪ್ಕೊಂಬಿಡಿ. ಬಲ್ ಸಂಜೋ ನುಕ್ಸಾನ್ ಬಿ ಹೋ ಚಾಯ್, ಬಲೆ ತಿಳ್ಕೊಳ್ಳಿ ನಷ್ಟ ಆಗ್ತದೆ ಲಾಸ್ ಆಗ್ತದೆ. ಫಿರ್ ಬಿ ಬಾಬಾ ಕಹತೆ ಹೇನ ಹಮೇಶಾ ಐಸೆ ಸಮಜೋ ಕಿ ಶು ಬಾಬಾ ಹಿ ಕಹತೆ ಬ್ರಹ್ಮಾ ಕೇಳಿ ಮತ್ ಸಮಜು. ಆದರೂ ಬಾಬಾ ಹೇಳಿದರೆ ತಾನೆ ಯಾವಾಗ್ಲೂ ಈ ರೀತಿ ತಿಳ್ಕೊಳ್ಳಿ, ಶು ಬಾಬಾನೇ ನನಗೆ ಹೇಳ್ತಿದ್ದಾರೆ, ಬ್ರಹ್ಮ ಹೇಳ್ತಿದ್ದಾರೆ ಅಂತ ಎಂದೂ ತಿಳ್ಕೊಬೇಡಿ. ರೆಸ್ಪಾನ್ಸಿಬಲ್ ಶು ಬಾಬಾ ಹೋಗ ಉನ್ಕಾಯ ರಥ ಹೇ ವಹ ಟೀ ಕರ್ದೇಗ, ಜವಾಬ್ದಾರಿ ಎಲ್ಲ ನಂದು ಅಂತಾರೆ ಶುಭ. ನನ್ನ ರಥ ಅಂತಂದ ಮೇಲೆ ನಾನು ಮಾತನ್ನು ಸರಿ ಮಾಡಿಬಿಡುತ್ತೇನೆ, ನಷ್ಟ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ ಅಂತಾರೆ ಬಾಬಾ. ಕಹಿಂಗೆ ಕಿಮೆ ಬೇಟ, ಶುಭ ಬೀಳುತ್ತಾರೆ ನಾನು ಕೂತ್ಕೊಂಡಿದ್ದೀನಲ್ವ. ಹಮೇಶ ಸಂಜೋಕಿ ಶುಭಾಬಾಹಿ ಕಾತೆ ಯಾ ಕುಛ್ ನಹಿ ಜಾನ್ತೆ ಐಸೇ ಹಿ ಸಂಶ. ಯಾವಾಗ್ಲೂ ಈ ರೀತಿ ತಿಳ್ಕೋಬೇಕು, ಶುಭಾಬಾನೆ ಹೇಳ್ತಿದ್ದಾರೆ, ಇವರಿಗೇನು ಗೊತ್ತಿಲ್ಲ. ಇದರಲ್ಲಿ ನಿಮಗೆ ಫಾಯ್ದೆ ಇದೆ, ನಷ್ಟ ಅಂತೂ ಆಗ್ಲಿಕ್ಕೆ ಬಿಡೋದಿಲ್ಲ ಬಾಬಾ. ಏಕ್ ತರಫ್ ತೋ ನಿಶ್ಚಯ ರಕ್ನಾ ಚಾಯಿ ಶೂ ಬಾಬಾ ಕಾತೆ ಮೇರಾ ಮಾನ್ತೆ ರಹೋ ತೋ ತುಮಾರ ಕಲ್ಯಾಣ ಹೋತಾ ರೈಕ್. ಯಾರು ಈ ರೀತಿ ಒಂದ್ ಕಡೆ ನಿಶ್ಚಯ ಇಟ್ಟುಕೊಂಡು ಶೂ ಬಾಬಾನೆ ಹೇಳ್ತಿದ್ದಾರೆ ಅಂತ ಒಪ್ಪಿಕೊಂಡಿರ್ತಾರೋ ಅವರದ್ದೇ ಕಲ್ಯಾಣ ಆಗ್ತದೆ. ಯಹ ಬ್ರಹ್ಮಾ ಬಿ ಅಗರ್ ಕುಚ್ ಕಾತೆ ಹೇ ತೋ ಉನ್ಕಾ ಬಿ ರೆಸ್ಪಾನ್ಸಿಬಲ್ ಮೇ ಹೂ. ಒಂದ್ ವೇಳೆ ಬ್ರಹ್ಮನು ಏನಾದರೂ ಹೇಳಿದ್ರೆ ಅದಕ್ಕೂ ಜವಾಬ್ದಾರಿ ನಾನೇ ಅಂತಾರೆ ಶುಭ. ನೀವು ಮಕ್ಕಳು ಚಿಂತೆ ಮಾಡಬೇಡ್ರಿ, ಫಿಕರ್ ನೈ ಕರೋ. ಶಿವ ಬಾಬಾಕು ಯಾದ ಕರ್ನೆ ಸೆ ಅವಸ್ಥಾ ಅವ್ರ ಹಿ ಪಕ್ಕಿ ಹೋ ಜಾಯಿ. ಎಷ್ಟು ನಾವು ಶಿವ ಬಾಬಾ ಹೇಳ್ತಾರೆ, ಶಿವ ಬಾಬಾ ಡೈರೆಕ್ಷನ್ ಕೊಡ್ತಿದ್ದಾರೆ, ಇದು ಶಿವ ಬಾಬಾನ ಮತ ಅಂತ ತಿಳ್ಕೊಂಡು ಬಾಬಾ ನೆನಪು ಮಾಡೋದ್ರಿಂದ ಅವಸ್ಥೆ ಇನ್ನಷ್ಟು ಪಕ್ಕ ಆಗ್ತಾ ಹೋಗ್ತದೆ. ನಿಶ್ಚಯ ಮೇ ವಿಕರ್ಮ ಬಿ ವಿನಾಶ ಹೋಂಗೆ ಬಲ್ಬಿ ಮಿಲೇಗ. ನೀವೆಷ್ಟು ನಿಶ್ಚಯ ಇಟ್ಕೊಳ್ಳುತ್ತೀರೋ ಆ ನಿಶ್ಚಯದಲ್ಲೂ ವಿಕರ್ಮನೂ ವಿನಾಶ ಆಗ್ತದೆ, ಬಲನೂ ಸಿಗ್ತದೆ ಅಂತಾರೆ ಬಾಬು. ಜಿತನಾ ಬಾಪ್ಕೋ ಯಾದ ಕರೆಂಗೆ ಉತ್ತನಾ ಬಲ್ ಜಾಸ್ತಿ ಮಿಲೇಗ. ತಂದೆ ನೆನಪು ಮಾಡದಷ್ಟು ಬಲ ಸಿಗ್ತಾ ಹೋಗ್ತದೆ ಜಾಸ್ತಿ. ಯಾರು ಶ್ರೀಮದ್ದಂತೆ ನಡೆದು ಸೇವೆ ಮಾಡ್ತಾರೋ ಅವರೇ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ ಅಂತಾರೆ ಬಾಬಾ. ಬಹುತೊಮ್ಮೆ ದೇಹಾಭಿಮಾನ್ ಬಹುತರಾಗ್ತಾರೆ. ಮತ್ತೆ ಹೇಳ್ತಾರೆ ಬಾಬಾ, ಬಹಳಷ್ಟು ಜನರಲ್ಲಿ ಇನ್ನು ದೇಹಾಭಿಮಾನ ಜಾಸ್ತಿ ಇದೆ ಬಾಬಾ. ದೇಕೋ ಸಬ್ ಬಚ್ಚೋನ್ ಸೆ ಕೈಸೆ ಪ್ಯಾರ್ ಸೆ ಚಲ್ತಾ ಹೇ, ಸಬ್ಸೆ ಬಾತ್ ಕರ್ತೇ ರಾತೆ ಹೇ, ಬಚ್ಚೋನ್ ಸೆ ಪೂಜ್ತೆ ಹೇ ಕಿ ಟೀಕ್ ಬೇಟೆ ಹೂ, ಕೋಯ್ ತಕ್ಲೀಫ್ ತೋ ನಹಿ ಹೇ, ಲವ್ ಹೋತಾ ಹೇ ಬಚ್ಚೋ ಕೇಳಿ. ಬೇಹದ ಕಾ ಬಾಪ್ ಕೋ ಬಚ್ಚೋ ಕೇಳಿ ಬಹುತ್ ಬಹುತ್ ಲವ್ ಹೇ,
जो जितनी श्रीमत पर सर्विस करते हैं उस अनुसार लव रहता है। सर्विस में ही फायदा है, सर्विस में हड्डियां देनी है। कोई भी काम करते रहेंगे तो वह फिर दिल पर भी रहते हैं कि यह बच्चा फर्स्ट क्लास है। बाबा नोड्री, एल्ला मक्कल जो हेगे प्रीतियिंदा नडकोळ्तारे, एल्लर जोतेगू मातार्तिर्तारे, ಮಕ್ಕಳಿಗೆ ಕೇಳ್ತಾ ಇರ್ತಾರೆ, ಚೆನ್ನಾಗಿ ಕೂತ್ಕೊಂಡಿದ್ದೀರಾ, ಯಾವುದೇ ತೊಂದರೆ ಇಲ್ಲ ತಾನೆ? ಪ್ರೀತಿ ಇದೆ ಅಲ್ವಾ ಮಕ್ಕಳ ಮೇಲೆ? ಬೇಹದ್ದಿನ ತಂದೆ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಯಾವ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಬಾಬಾ ಅಂದರೆ, ಯಾರು ಎಷ್ಟು ಶ್ರೀಮತ್ತಂತೆ ಸೇವೆಯನ್ನು ಮಾಡ್ತಿರ್ತಾರೋ ಅದಕ್ಕೆ ತಕ್ಕಂತೆ ನಾನು ಅವರ ಮೇಲೆ ಪ್ರೀತಿ ಇಡ್ತೇನೆ ಅಂತಾರೆ. ಸರ್ವಿಸ್ ಮೇ ಫಾಯ್ದಾ ಅಂತಾರೆ ಪಾಪ, ಸೇವೆಯಲ್ಲೇ ಲಾಭ ಇದೆ. ಸೇವೆಯಲ್ಲಿ ಮೂಳೆ ಮೂಳೆ ಸವಿಸ್ಬೇಕು. ಯಾವುದೇ ಕೆಲಸ ಮಾಡ್ತಿದ್ರು ಅವರು ದಿಲ್ಲಲ್ಲೂ ಇರ್ತಾರೆ, ಹಾಗೂ ಬಾಬಾ ಹೇಳಿದ್ದಾರೆ ಈ ಮಗು ಫಸ್ಟ್ ಕ್ಲಾಸ್ ಆಗಿದೆ. ಪರಂತು ಚಲತೆ ಚಲತೆ ಕಿಸಿ ಬಿ ಗ್ರಹಚಾರಿ ಬಿ ಬೈಠತಿ ಹೇ ಮಾಯಾ ಕಾ ಸಾಮ್ನಾ ಹೋತಾ ಹೇ ನಾ. ಆದರೆ ನಡೀತಾ ನಡೀತಾ ಗ್ರಹಚಾರ ಕೂತ್ಕೊಂಡ್ಬಿಡುತ್ತದೆ, ಮಾಯನ್ನು ಸಹ ಎದುರಿಸ್ಬೇಕಲ್ವಾ? ಗ್ರಹಚಾರಿಕೆ ಕಾರಣ ಫಿರ್ ಜ್ಞಾನ ಉಠಾ ನೀ ಸಕ್ತೆ, ಕೈ ತೋ ಫಿರ್ ಕರ್ಮಣ ಸೇವಾ ಅತಕ್ ಹೋಕರ್ ಕರ್ತೆ. ಗ್ರಹಚಾರ ಇರುವ ಕಾರಣದಿಂದ ಅವರು ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ. ಕೆಲವು ಮಕ್ಕಳು ಕರ್ಮಣ ಸೇವೆಯನ್ನು ಅತಕ್ಕಾಗಿ ಮಾಡ್ತಿರ್ತಾರೆ. ತುಮಾರ ಕಾಮ್ ಹೇ ಸಬ್ಕೋ ಸುಖದಾಮ್ ಕಾ ಮಾಲಿಕ್ ಬನಾನ, ಕಿಸ್ಕೋ ದುಃಖ ನಹೀ ದೇನಾ. ज्ञान नहीं है तो फिर बहुत दुख देते हैं, फिर कितना भी समझा वो तो समझते नहीं. बाबा तिळिस्तारे निम्म केलस आगिदे एल्लरन्नू सुखधामद मालिकरन्नागी माडोदु, यारिगू दुख कोडबेडि. ज्ञान इल्ल अंतंद्रे अवरु बहळष्टु दुःखवन्नु कोड्ता इर्तारे, आमेले एष्टु हेळिद्रु सह तिळ्कोळ्ळोदिल्ल अंतारे. बाबा ತಿಳುವಳಿಕೆ ಕೊಟ್ಟರು ತಿಳ್ಕೊಳ್ಳೋದಿಲ್ಲ. ಪೆಹಲೆ ಪೆಹಲೆ ಸಮಜಾನಿ ದೇನಿ ಹೇ ಆತ್ಮ ಔರ್ ಪರಮಾತ್ಮ ಕಿ, ಕೈಸೆ ಆತ್ಮ ಮೇ 84 ಜನಮ ಕಾ ಪಾರ್ಟ್ ಬರಾ ಹುವಾ ಹೇ ಜೋ ಅವಿನಾಶಿ ಪಾರ್ಟ್ ಹೇ, ಕಬ್ಬಿ ಬದಲ್ನೆ ಕಾ ನಹೀ ಹೇ, ಡ್ರಾಮಾ ಮೇ ನೂಂದಾ ಹುವಾ ಹೇ ಯಹ ನಿಶ್ಚಯ ವಾಲಾ ಕಬ್ಬಿ ಹಿಲೇಗಾ ನಹೀ. ಬಹುತ್ ಹಿಲ್ ಜಾತೆ ಹೇ ಪಿಚಾಡಿ ಮೇ ಜಬ್ ಬಂಬೋರ್ ಕೋ ಆಗ್ ಲಗೇಗಿ तब अचल बन जाए. अभी तो बहुत युक्ति से समझाना है. अच्छे अच्छे बच्चे तो सर्विस पर आते. मोट्टा मोदलु एल्लरिगू इदे तिळुवळिके कोडबेकु आत्म मत्तु परमात्मन बग्गे. याव रीति आत्मदल्लि 84 जन्मगळ पात्र तुंबिदे अदु अविनाशीय पात्र माडुत्तदे, एंदिगू बदलागोदिल्ल. ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಇಷ್ಟು ನಿಶ್ಚಯ ಆಯಿತು ಅಂತಂದ್ರೆ ಅಲ್ಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಶ್ಚಯ ಅಲ್ಗಾಡ್ತದೆ ಎಷ್ಟೋ ಜನ ಮಕ್ಕಳದ್ದು ಅಂತಾರೆ ಬಾಬು. ಕೊನೆಯಲ್ಲಿ ಯಾವಾಗ ಬಿದಿರಿನ ಕಾಡಿಗೆ ಬೆಂಕಿ ಹತ್ತದೋ ಆವಾಗ ಅಚಲಾಗ್ಬಿಡುತ್ತಾರೆ ಮತ್ತೆ. ಅಭಿ ತೋ ಬಹುತ್ ಯುಕ್ತಿ ಸೆ ಸಮಜಾನ ಹೇ, ಅಚ್ಚೆ ಅಚ್ಚೆ ಬಚ್ಚೆ ತೋ ಸರ್ವಿಸ್ ಪರ್ ಆತೆ, ದಿಲ್ ಪರ್ ಚಡೆ ರಾತೆ, ಬಹುತ್ ತೀಖೆ ಜಾತೆ ರಾತೆ, ಬಹುತ್ ಮೆಹನತ್ ಕರ್ತೆ ಹೇ. ಉನ್ಕೋ ಸರ್ವಿಸ್ ಕಾ ಬಹುತ್ ಶೌಕ್ ರಹತಾ ಹೇ. ಜಿನ್ ಮೇ ಜೋ ಗುಣ ಹೇ ವಹ ಬಾಬಾ ವರ್ಣನ್ ಕರ್ತೆ. ಈಗ ಬಹಳಷ್ಟು ಯುಕ್ತಿಯಿಂದ ಹೇಳಬೇಕಾಗಿದೆ. ಒಳ್ಳೆ ಒಳ್ಳೆ ಮಕ್ಕಳು ಸರ್ವಿಸಲ್ಲಿರ್ತಾರೆ, ನನ್ನ ಹೃದಯದಲ್ಲಿರ್ತಾರೆ ಅಂತಾರೆ ಬಾಬಾ. ಬಹಳಷ್ಟು ತೀಕ್ಷ್ಣ ಹೋಗ್ತಾರೆ, ಬಹಳಷ್ಟು ಪರಿಶ್ರಮ ಪಡ್ತಾ ಇರ್ತಾರೆ, ಅವರಿಗೆ ಸೇವೆಯ ಆಸಕ್ತಿ ಬಹಳ ಇರ್ತದೆ ಅಂತಾರೆ ಬಾಬಾ. ಯಾರಲ್ಲಿ ಏನ್ ಗುಣ ಇದನೋ ಅದನ್ನು ಬಾಬಾ ವರ್ಣನೆ ಮಾಡ್ತಿರ್ತಾನೆ. ಮೇಟೆ ಮೇಟೆ ಸಿಕ್ಕಿರತೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ ದಾದ ಕಾ ಯಾದ ಪ್ಯಾರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ, ರೂಹಾನಿ ಬಚ್ಚೋ ಕಿ ರೂಹಾನಿ ಬಾಪ್ ದಾದ ಕೋ ಯಾದ ಪ್ಯಾರ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಮೊದಲನೇದು
सर्विस में हड्डियां देनी है, किसी भी बात में संशय नहीं उठाना है, सबको सर्विस से सुख देना है, दुख नहीं। ಸೇವೆಯಲ್ಲಿ ಮೂಳೆ ಮೂಳೆ ಸವಿಸಬೇಕು, ಯಾವ ಮಾತಿನಲ್ಲೂ ಸಂಶಯ ಬರಬಾರದು, ಎಲ್ಲರಿಗೂ ಸೇವೆಯಿಂದ ಸುಖ ಕೊಡಬೇಕು, ಎಲ್ಲರಿಗೂ ಸರ್ವಿಸ್ಸಿಂದ ಸುಖ ಕೊಡಬೇಕು, ದುಃಖ ಅಲ್ಲ. ಎರಡನೇ ಪಾಯಿಂಟ್ ಹೇಳ್ತಾರೆ ಪಾಪ, ನಿಶ್ಚಯಕ್ಕೆ ಬಲ್ಸೆ ಅಪ್ನಿ ಅವಸ್ಥಾಕೋ ಅಡೋಲ್ ಬನಾನ ಹೇ, ಜೋ ಶ್ರೀಮತ್ ಮಿಲ್ತಿ ಹೇ ಉಸ್ಮೇ ಕಲ್ಯಾಣ ಸಮಯ ಹುವಾ ಹೇ. क्योंकि रेस्पॉन्सिबल बाप है इसलिए फिकर नहीं करना है. निश्चयद बलदिंद नम्म अवस्थेयन्नु अडोल माडिकोळ्ळबेकु. एनेल्ल तंदेयिंद श्रीमत सिक्तदे अदरल्ली कल्याण समावेश आगिदे, याकेंद्रे जवाबदारी शिवबाबागिदारे. आदरिंद चिंते माडबेडि, वरदान सहयोग की नेचर और नेचुरल बनाने वाले हर सब्जेक्ट में परफेक्ट भवा. सहयोगवन्नु स्वभाव मत्तु स्वाभाविकवागी माडिकोळ्ळुवरे प्रतियोंदु सब्जेक्टनल्ली संपूर्ण भवा. वरदानद एक्सप्लेन, जैसे बाप के बच्चे हो इसमें कोई परसेंटेज नहीं, ऐसे निरंतर सहज योगी व योगी बनने की स्टेज में अब परसेंटेज खत्म होनी चाहिए, नेचुरल और नेचर हो जानी चाहिए. जैसे कोई की विशेष नेचर होती है उस नेचर के वश ना चाहते भी चलते रहते, ऐसे यह भी नेचर बन जाए. क्या करूं, कैसे योग लगाऊं, यह बातें खत्म हो जाए तो हर सब्जेक्ट में परफेक्ट बन जाएंगे. परफेक्ट अर्थात एफेक्ट और डिफेक्ट से परे. ಯಾವ ರೀತಿ ತಂದೆ ಮಕ್ಕಳಾಗಿದ್ದೀರಿ ಇದರಲ್ಲಿ ಪರ್ಸೆಂಟೇಜ್ ಇಲ್ಲ. ಅದೇ ರೀತಿ ನಿರಂತರ ಯೋಗಿ ಹಾಗೂ ಯೋಗಿ ಆಗುವ ಸ್ಥಿತಿಯಲ್ಲೂ ಈಗ ಪರ್ಸೆಂಟೇಜ್ ಸಮಾಪ್ತಿಯಾಗಬೇಕು, ಸ್ವಾಭಾವಿಕ ಹಾಗೂ ಸ್ವಭಾವ ಆಗಿಬಿಡಬೇಕು. ಹೇಗೆ ಕೆಲವರಲ್ಲಿ ವಿಶೇಷ ಸ್ವಭಾವ ಇರ್ತದೆ, ಅವರು ಸ್ವಭಾವಕ್ಕೆ ವಶರಾಗಲು ಬಯಸದಿದ್ದರೂ ಅದರಲ್ಲೇ ನಡೀತಾ ಇರ್ತಾರೆ, ಅದೇ ರೀತಿ ಇದು ಸಹ ಸ್ವಭಾವ ಆಗಿಬಿಡಬೇಕು. ನಾನೇನು ಮಾಡಲಿ, ಹೇಗೆ ಯೋಗವನ್ನಿಡಲಿ ಅನ್ನುವ ಮಾತುಗಳೆಲ್ಲ ಈಗ ಸಮಾಪ್ತಿ ಆಗಬೇಕು. ಅಂದರೆ ಪ್ರತಿ ಸಬ್ಜೆಕ್ಟ್ ಸಂಪೂರ್ಣ ಆಗ್ತೀವಿ. ಸಂಪೂರ್ಣ ಅಂದರೆ ಪ್ರಭಾವ ಹಾಗೂ ಲೋಪದೋಷಗಳಿಂದ ದೂರವಿರೋದು. ಸ್ಲೋಗನ್ ಸಹನ್ ಕರ್ನ ಆಯಿತು ಖುಷಿ ಸೇಕರು ಮಜ್ಬೂರಿ ಸೇನಾಗಿ. ಸಹನೆ ಮಾಡಬೇಕಾದ್ರೆ ಖುಷಿಯಿಂದ ಮಾಡಿ, ಒತ್ತಾಯದಿಂದಲ್ಲ ಅಂತಾರೆ ಪಾಪ. ಓಂ ಶಾಂತಿ. ಇಂದಿನ ಸಮಾನ ಪರಮಾತ್ಮ ತಾಯಿಯ ಕೈ ನನ್ನ ಆತ್ಮನ ತಲೆ ಮೇಲಿದೆ. ಪರಮಾತ್ಮ ತಾಯಿಯ ಕೈ ನಾನು ಆತ್ಮನ ತಲೆ ಮೇಲಿದೆ. ಆತ್ಮಜ್ಯೋತಿ, ಈ ದೇಹ ಎನ್ನುವ ಈ ದೇಹ ಎಂಬ ಒಂದು ಡಬ್ಬಿಯಲ್ಲಿ ಪೆಟ್ಟಿಗೆಯಲ್ಲಿ
ಆತ್ಮ ನಾನು ಚೈತನ್ಯ ವಜ್ರ ಸ್ವಪ್ರಕಾಶವಾದ ವಜ್ರ ನಾನು ಆತ್ಮ ನಾನು ನಿಷ್ಕಲ್ಮಷ ವಜ್ರ ಅತ್ಯಂತ ಬೆಲೆ ಬಾಳುವಂತಹ ವಜ್ರ ಆತ್ಮ ಸ್ವಚ್ಛ ಜ್ಯೋತಿ ಶುದ್ಧ ಜ್ಯೋತಿ ಪಾವನ ಜ್ಯೋತಿ ಪಾಯಿಂಟ್ ಆಫ್ ಲೈಟ್ ಆತ್ಮ ನಾನು ಪರಮಾತ್ಮ ತಂದೆ ನೆನಪಿನಿಂದ ನನ್ನಲ್ಲಿ ಸರ್ವ ಗುಣಗಳನ್ನು ಧಾರಣೆ ಮಾಡುತ್ತಿರುವೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ನನ್ನ ಸತ್ಯ ಸ್ನೇಹಿತ ನನ್ನ ಕ್ಲೋಸ್ ಫ್ರೆಂಡ್ ನಾನೀಗ ಪರಮಾತ್ಮನನ್ನೇ ಸ್ನೇಹಿತನನ್ನಾಗಿ ಮಾಡಿಕೊಂಡು ನನ್ನ ಸ್ನೇಹಿತನಿಗೆ ಏನು ಇಷ್ಟವೋ ಅದನ್ನೇ ನಾನೀಗ ಮಾಡುತ್ತಿರುವೆ ನನ್ನ ಯೋಚನೆ ಪರಮಾತ್ಮನಂತೆ ಶುದ್ಧ ನನ್ನ ಮಾತು ಪರಮಾತ್ಮನಂತೆ ಶ್ರೇಷ್ಠ ನನ್ನ ಕರ್ಮ ಪರಮಾತ್ಮನ ಕರ್ಮದಂತೆ ಅತ್ಯಂತ ಕಲ್ಯಾಣಕಾರಿಯನ್ನಾಗಿ ಮಾಡಿಕೊಳ್ಳುತ್ತಿರುವೆ ನನ್ನ ತನವನ್ನು ನಾನು ತ್ಯಜಿಸಿ ನನ್ನ ಸ್ನೇಹಿತ ಪರಮಾತ್ಮನಿಗೇನಿಷ್ಟವೋ ಅದನ್ನೇ ನಾನು ಮಾಡುತ್ತಿರುವೆ ನನ್ನ ಸರ್ವ ಸಂಬಂಧಿ ಶಿವಬಾಬಾ ಅವರಿಗೇನಿಷ್ಟವೋ ಅದನ್ನೇ ನಾನು ಮಾಡುತ್ತಿರುವೆ ನಾನು ನನ್ನ ಸ್ನೇಹಿತನ ಜೊತೆಗೆ ನನ್ನ ಸತ್ಯ ಸ್ನೇಹವನ್ನು ನಿಭಾಯಿಸುತ್ತಿರುವೆ ನಾನು ಸತ್ಯ ಸ್ನೇಹವನ್ನು ನಿಭಾಯಿಸುತ್ತಿರುವುದಕ್ಕೆ ಬಾಬಾ ನನಗೆ ಅಮರ ಭವ ಎನ್ನುವ ವರದಾನವನ್ನು ನೀಡುತ್ತಿರುವರು ಅಂದರೆ ನನ್ನ ಮತ್ತು ಪರಮಾತ್ಮನ ಸ್ನೇಹ ಸದಾಕಾಲ ನಾನಂತೂ ಸ್ನೇಹಿತನನ್ನು ಸದಾ ನೆನಪು ಮಾಡುತ್ತಿರುವೆ ನನ್ನ ಸ್ನೇಹಿತ ಪರಮಾತ್ಮ ಸದಾಕಾಲ ಸಹಯೋಗಕ್ಕಾಗಿ ನನಗೆ ಹೆಲ್ಪ್ ಮಾಡುವುದಕ್ಕಾಗಿ ನನ್ನೊಂದಿಗೆ ಸದಾ ಇರುವರು ನಾನು ಬಾಬಾ ಜೊತೆ ಜೊತೆ ನಾನು ಮಾಡುವ ಪ್ರತಿಯೊಂದು ಕರ್ಮದಲ್ಲಿ ಶಿವತಂದೆಯ ಸಹಯೋಗವಿದೆ ಶಕ್ತಿ ಇದೆ ನನ್ನ ಜೊತೆಗೆ ಸದಾ ಬಾಬಾ ಇದ್ದಾರೆ ಶಾಂತಿ ಶಾಂತಿ ಶಾಂತಿ
ಶಾಂತಿ ಓಂ ಶಾಂತಿ.